ಆತ್ಮೀಯರೇ ನಮಸ್ಕಾರ. ನಾನು ಒಂದು ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಆವಾಗ ಒಂದು ಆರ್ಟಿಕಲ್ ಕಣ್ಣಿಗೆ ಬಿತ್ತು. ಆ ಆರ್ಟಿಕಲ್ಲು ತುಂಬ ಇಷ್ಟ ಆಯಿತು. ಅದು ಏನೆಂದು ಹೆಸರಿಡಲಿ. ಈ ಒಂದು ಆರ್ಟಿಕಲ್ ಓದ್ತಾ ಇರಬೇಕಾದ್ರೆ ಹೆಸರು ಅನ್ನುವ ಅತಿ ಮುಖ್ಯ ಪದದ ಬಗ್ಗೆ ಹಲವು ರೋಚಕ ವಿಷಯಗಳಿದ್ವು. ಆ ಒಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಮೊನ್ನೆ ದಿನಪತ್ರಿಕೆ ಓದ್ತಾ ಕೂತ್ಕೊಂಡಿದ್ದಾಗ ಆ ದಿನಪತ್ರಿಕೆಯಲ್ಲಿ ಪ್ರಕಟವಾದಂತಹ ಶರತ್ ಭಟ್ ಸೆರಾಜೆಯವರು ಬರೆದಂತಹ ಏನೆಂದು ಹೆಸರಿಡಲಿ ಅನ್ನುವ ಹೆಸರಿನ ಪ್ರಬಂಧ ತುಂಬ ಇಷ್ಟವಾಯಿತು ಮತ್ತು ಕುತೂಹಲ ಅಂತ ಅನಿಸಿ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಮಗೆ ಗೊತ್ತಿರುವ ಹಾಗೆ ಚಂಡಮಾರುತ ಬಂದಾಗ ಅದಕ್ಕೊಂದು ಹೆಸರು, ಯಾವುದೇ ದೇಶದ ಸೇನಾ ಕಾರ್ಯಾಚರಣೆ ಮಾಡಿದಾಗ ಅದಕ್ಕೊಂದು ಹೆಸರು, ಜಗತ್ತಿಗೆ ಯಾವುದಾದ್ರೊಂದು ಹೊಸ ರೋಗ ಬಂದರೆ ಅದಕ್ಕೊಂದು ಹೆಸರು, ಪತ್ರಿಕೆಗೊಂದು ಹೆಸರು, ಕವನದ ಶೀರ್ಷಿಕೆಗೊಂದು ಹೆಸರು, ಹುಟ್ಟಿದ ಮಗುವಿಗೊಂದು ಹೆಸರು, ಅದಕ್ಕೊಂದು ಹೆಸರು, ಇದಕ್ಕೊಂದು ಹೆಸರು ಅಂತ. ಇದು ಇಷ್ಟೇ ಅಲ್ಲದೆ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಒಂದೊಂದು ಹೆಸರಿನಿಟ್ಕೊಂಡು ಆ ಕಾರ್ಯಸಾಧನೆಗೆ ಮುಂದಾಗ್ತಾರೆ. ಹಾಗೆ ಹೆಸರು ಅಂದರೆ ನೇಮ್ ಅನ್ನುವುದು ಮನುಷ್ಯನ ಜೀವನದ ಬಹುದೊಡ್ಡ ಭಾಗ ಅಂತಲೇ ಹೇಳ್ಬೋದು. ಮಗುವಿಗೆ ನಾಮಕರಣ ಮಾಡಲು ಸಾಕಷ್ಟು ಹಣ ಖರ್ಚು ಮಾಡಿ ಮಗು ಹುಟ್ಟಿತು ಅಂತ ಧೂಮ್ಧಾಮ್ ಮಾಡುವವರೇ ಜಾಸ್ತಿ. ಹೊಸದೊಂದು ಮನೆ ಕಟ್ಟಿದಾಗ ಅದಕ್ಕೊಂದು ಚಂದದ ಹೆಸರು ಬೇಕೆಂದು ಗೆಳೆಯ ಮನೆ ಕಟ್ಟಲು ಆಲೋಚಿಸಿದಾಗಿನಿಂದನೂ ದುಂಬಾಲು ಬಿದ್ದಿದ್ದ. ಇದು ಹೆಸರಿಗೆ ಎಷ್ಟೊಂದು ಅರ್ಥವಿದೆ ಅಂತ ತೋರಿಸುತ್ತೆ. ಹಾಗೆಯೇ ಈಗ ಪತ್ರಿಕಾ ಪ್ರಬಂಧಕ್ಕೆ ಬರೋಣ. ಲೇಖಕರು ಹೆಸರಿಡುವ ಪರಿಕಲ್ಪನೆಯ ಬಗ್ಗೆ ಒಂದೊಂದೇ ನಿದರ್ಶನಗಳನ್ನು ನೀಡ್ತಾ ಸ್ವಾರಸ್ಯ ಅನಿಸುವ ಮಾಹಿತಿಗಳನ್ನು ಒದಗಿಸಿರುವುದು ಓದುಗನಿಗೆ ಕುತೂಹಲ ಮೂಡಿಸ್ತದೆ. ಅವರು ಹೇಳಿದ ಹಾಗೆ ಮೊದಲನೇ ವಿಷಯ, 300 ಪುಟಗಳ ಪುಸ್ತಕವೊಂದನ್ನು 3 ರಾತ್ರಿಗಳಲ್ಲಿ ಬರೆದು ಮುಗಿಸಿದಂತಹ ಲೇಖಕರು ಅದಕ್ಕೊಂದು ಚಂದದ ಹೆಸರಿಡಲು ತೆಗೆದುಕೊಂಡಿದ್ದು ಬರೋಬ್ಬರಿ 3 ತಿಂಗಳು. ಕೊನೆಗೆ ಏನೂ ಹೆಸರು ತೋಚದಿದ್ದಾಗ 300 ಪುಟಗಳು ಅಂತ ಹೆಸರಿಟ್ರಂತೆ. ಸಾಹಿತ್ಯಕ್ಕಿಂತ ಪುಸ್ತಕದ ಹೆಸರೇ ಪ್ರಾಮುಖ್ಯ ಅನ್ನೋದು ಅರ್ಥ ಅಲ್ವೇ? ಈಗ ಎರಡನೇ ವಿಷಯಕ್ಕೆ ಬರೋಣ. ನಾವೆಲ್ಲ ಯಾವುದೇ ಮಾಹಿತಿಯನ್ನು ಹುಡುಕಲು ಸರ್ಚ್ ಇಂಜಿನ್ ಗೂಗಲನ್ನು ಬಳಸಿ ಇರ್ತೇವೆ. ಇದರ ಹೆಸರು ಹುಟ್ಟಿದ ಬಗ್ಗೆ ರೋಚಕ. ಗೂಗಲ್ನ ಹೆಸರು ಗೂಗಲ್ ಈ ಪದದ ಸ್ಪೆಲ್ಲಿಂಗ್ ಬದಲಾಯಿಸಿ ಕಟ್ಟಲ್ಪಟ್ಟಿರುವಂತಹ ಒಂದು ಪದ ಗೂಗಲ್. ಈ ಗೂಗಲ್ ಅನ್ನುವ ಪದ ಖ್ಯಾತ ಗಣಿತಜ್ಞೆ ಶಕುಂತಲಾ ದೇವಿಯವರ ಪುಸ್ತಕದಲ್ಲಿ ಇತ್ತು ಅಂತ ಹೇಳ್ತಾರೆ. ಆ GOOGL ಗೂಗಲ್ ಅನ್ನುವಂಥ ಪದ ಶಕುಂತಲಾ ದೇವಿಯವರ ಪುಸ್ತಕದಲ್ಲಿ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಒಂದರ ಮುಂದೆ 100 ಸೊನ್ನೆಗಳನ್ನು ಸೇರಿಸಿದರೆ ಸಿಗುವ ಸಂಖ್ಯೆಗೆ ಗೂಗಲ್ ಎಂದು ಹೆಸರು. ಇದು ಗಣಿತ ಪ್ರಿಯರಾಗಿರುವಂಥ ಗೂಗಲ್ನ ಸಂಸ್ಥಾಪಕರು ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ಅವರು ಅಷ್ಟು ದೊಡ್ಡ ಪ್ರಮಾಣದ ಮಾಹಿತಿ ನಮ್ಮಲ್ಲಿ ಸಿಗ್ತದೆ ಎಂಬ ಅರ್ಥ ಬರುವಂತೆ ತಮ್ಮ ಸಂಸ್ಥೆಗೆ ಅದೇ ಹೆಸರನ್ನು ಇಟ್ಟರಂತೆ. ಹಾಗೆಯೇ ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ವಿವರಗಳನ್ನು ತಿಳಿಸುವಂತಹ ಕೈಪಿಡಿಯಂತಹ ಪುಸ್ತಕವನ್ನು ಎಲ್ರಿಗೂ ಕೊಡ್ತಿದ್ರಂತೆ. ಅದರಲ್ಲಿ ವಿದ್ಯಾರ್ಥಿಯ ಚಿತ್ರ, ಒಂದಷ್ಟು ಪ್ರಾಥಮಿಕ ವಿವರಗಳು ಇರ್ತಾಯಿದ್ವಂತೆ. ಆ ಪುಸ್ತಕದ ಹೆಸರು ಫೇಸ್ಬುಕ್. ನಾವೇನೀಗ ಬಳಸ್ತಾ ಇದ್ದೇವೆ ಅದು ಇಂತಹ ಪುಸ್ತಕ ಆನ್ಲೈನ್ ಆವೃತ್ತಿಯಾಗಿ ಬಂದಿದ್ದರಿಂದ ಈ ಒಂದು ಜಾಲತಾಣಕ್ಕೂ ಅದೇ ಹೆಸರನ್ನು ಇಡಲಾಯಿತು ಅಂತ ಹೇಳಲಾಗ್ತದೆ. ನಾವೆಲ್ಲ ಕೇಳಿ ಇರ್ತವೆ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದರಲ್ಲಿ ವಿಡಿಯೋ ವೈರಲ್ ಆಯಿತು ಅಂತ ಹೇಳ್ತೇವೆ. ಆ ವೈರಲ್ ಆಗುವುದು ಅಂತಂದರೆ ವೈರಸ್ ಎಂಬ ಸೂಕ್ಷ್ಮಾಣು ಜೀವಿ ಹಬ್ಬಿದಂತೆ ಹಬ್ಬುವುದು ಅಂತ ಅರ್ಥ. ಯಾವುದಾದರೂ ವಿಚಾರವೋ ಕಲ್ಪನೆಯನ್ನು ಜನರಿಂದ ಜನರಿಗೆ ವೈರಲ್ ಆಗಿ ಹರಡುವುದನ್ನು ಸೂಚಿಸುವುದಕ್ಕೆ ಪ್ರಸಿದ್ಧ ವಿಚಾರವಾದಿ, ವಿಜ್ಞಾನಿ, ಲೇಖಕ ರಿಚರ್ಡ್ ಡಾಕಿನ್ಸ್ ಬಳಸಿದ ಪದ ಮೀಮ್. ಅದು ಈಗ ಬೇರೆ ಅರ್ಥಕ್ಕೆ ತಿರುಗಿ ಟ್ರೋಲ್ ಪೇಜ್ನವರಿಗೆ ಈಗ ಮೀಮ್ ಆಗಿ ಬದಲಾವಣೆ ಆಯಿತು. ನಮ್ಮೂರಿಗೆ ರೇಡಿಯೋ ಬಂದಾಗ ನಮ್ಮದೇ ಆಗಿರುವಂಥ ಒಂದು ಪದ ಬೇಕಾಗಿತ್ತು. ಆಗ ಆಕಾಶವಾಣಿ ಅನ್ನುವಂತಹ ಸುಂದರ ಪದವನ್ನು ನೀಡಿದ್ದು ವಿದ್ವಾಂಸರಾಗಿರುವಂಥ ಆಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು. ಛಾಯಾಗ್ರಹಣ ಅಂದರೆ ನೆರಳನ್ನು ಸೆರೆ ಹಿಡಿಯುವುದು ಅಂದರ್ಥ. ಇಲ್ಲಿ ಬೆಳಕನ್ನು ನೆರಳನ್ನು ಹಿಡಿಯುವುದೇ ಕ್ಯಾಮರಾ ಹಿಡಿದವನ ಬಹುಮುಖ್ಯವಾದಂಥ ಕೆಲಸ.
ಆದ್ದರಿಂದ ಈ ಸಿನಿಮಾಟೋಗ್ರಫಿ ಎಂಬ ಪದಕ್ಕಿಂತ ಛಾಯಾಗ್ರಹಣ ಅನ್ನುವಂತ ಪದವೇ ಅರ್ಥಪೂರ್ಣವಾಗಿರುವಂತ ಸಂಜ್ಞೆ ಎಂದು ಛಾಯಾಗ್ರಾಹಕ ಜಿ ಎಸ್ ಭಾಸ್ಕರ್ ಅವರ ಅಭಿಪ್ರಾಯ ಹೀಗೆ ನಾನಾ ರೀತಿಯಲ್ಲಿ ಹೆಸರಿಡುವ ಬಗೆಯನ್ನು ವಿವರಿಸಿರುವಂತ ಲೇಖಕರು ಜಾವಾ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳಿಯೇ ಇರ್ತೇವೆ ನಾವು ಉಪಯೋಗಿಸುವಂತ ಶುಂಠಿ ಕಾಫಿ ಏಲಕ್ಕಿ ಚಹಾ ತರ ಜಾವಾ ಎಂಬುದು ಒಂದು ತರಹದ ಕಾಫಿಯಂತೆ ಹಾಗೆಯೇ ಮುಂದುವರೆದು ನಾವೆಲ್ಲರೂ ಇಂಟರ್ನೆಟ್ ಜೋಡಿಸಲು ಉಪಯೋಗಿಸುವಂತ ವೈಫೈ ಎಂಬುದರ ಅರ್ಥ ಏನು ಅಂತ ಕೇಳಿದರೆ ಯಾರಾದರೂ ಒಂದು ಗುನುಗಿಯೇ ಬಿಡ್ತಾರೆ ಅದು ವೈರ್ಲೆಸ್ ಫಿಡೆಲಿಟಿ ಎಂಬುದರ ಕಿರು ಅಂಶ ಅಂತ ಆದರೆ ವೈಫೈ ಶಬ್ದ ಬಂದದ್ದೇ ಬೇರೆಯಂತೆ ಮೊದಲು ಈ ತಂತ್ರಜ್ಞಾನಕ್ಕೆ ಹೆಸರಿಡಬೇಕಾದರೆ IEEE 802 ಎಂಬಂತಹ ವಿಜ್ಞಾನಿಗಳಿಗೆ ಮಾತ್ರ ಅರ್ಥವಾಗುವಂತಹ ಹೆಸರಿಟ್ರಂತೆ ಅದು ಸಾಮಾನ್ಯರಿಗೆ ಆಕರ್ಷಕವಾಗಿರಬೇಕು ಎಂಬ ಉದ್ದೇಶದಿಂದ ಹೈಫೈ ಎಂಬ ಪ್ರಾಸಕ್ಕೆ ಸರಿಹೊಂದುವಂಥ ವೈಫೈ ಎಂಬ ಪದ ಉತ್ಪತ್ತಿಯಾಗಿದ್ದನ್ನು ಕೇಳಿ ನಗು ಬಂತು ಮೊನ್ನೆ ಯಾರೋ ಕೇಳಿದರು ವೈಫೈ ಎಂಬುದಕ್ಕೆ ವಿಸ್ತೃತವಾಗಿರುವಂಥ ರೂಪ ತಿಳಿಸಿ ಅಂದಾಗ ನಾನು ತುಂಬ ಗಾಂಭೀರ್ಯದಿಂದ ವೈರ್ಲೆಸ್ ಫಿಡೆಲಿಟಿ ಅಂತ ಹೇಳಿದ್ದೆ ಹಾಗೆಯೇ ಕೊನೆಯದಾಗಿ ನಮಗೆಲ್ಲ ಗೊತ್ತಿರುವ ಮತ್ತೊಂದು ಹೆಸರು ಬ್ಲೂಟೂತ್ ಇದರ ಹೆಸರಿನ ಇತಿಹಾಸ ನಾವೆಲ್ಲರೂ ತಿಳಿದಿರಲೇಬೇಕು ಸಾಮಾನ್ಯವಾಗಿ ನಾವೆಲ್ಲರೂ ಈ ಶಬ್ದವನ್ನು ತರ್ಜುಮೆ ಮಾಡಿದರೆ ನೀಲಿ ಬಣ್ಣದ ಹಲ್ಲು ಅಂತ ಹೇಳ್ತೇವೆ ಆದರೆ ಈ ಬ್ಲೂಟೂತ್ ವಿನ್ಯಾಸ ಮಾಡಿದ ಪುಣ್ಯಾತ್ಮ ಆ ಕಾಲದಲ್ಲಿ ವೈಕಿಂಗ್ಗಳ ಇತಿಹಾಸದ ಬಗ್ಗೆ ಯಾವುದೋ ಪುಸ್ತಕ ಓದ್ತಿದ್ದಂತೆ ಅದರಲ್ಲಿ ಹೆರಾಲ್ಡ್ ಅನ್ನುವಂಥ 10ನೇ ಶತಮಾನದ ರಾಜನೊಬ್ಬನ ಹೆಸರು ಬಂದಿತ್ತಂತೆ ಅವನು ಯುರೋಪಿನ ಒಂದಷ್ಟು ಭಾಗಗಳನ್ನು ಸಂಘಟಿಸಿ ಒಂದಗಿಸುವ ಕೆಲಸವನ್ನು ಯಶಸ್ವಿಯಾಗಿಸಿದ್ದಂತೆ ಆ ಅಸಾಮಿಗೆ ಇದ್ದ ಅಡ್ಡ ಹೆಸರೇ ಈ ಬ್ಲೂಟೂತ್ ಅಂತಹ ಅಡ್ಡ ಹೆಸರು ಅವನಿಗೆ ಹೇಗೆ ಬಂತೋ ದೇವರೇ ಬಲ್ಲ ಅವನ ಒಂದು ಹಲ್ಲು ಹುಳುಕಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತಂತೆ ಅವನು ಸಿಕ್ಕಾಪಟ್ಟೆ ಬ್ಲೂಬೆರಿ ಹಣ್ಣುಗಳನ್ನು ತಿಂತಿದ್ದಂತೆ ಅನ್ನುವ ಹಲವಾರು ಕಥೆಗಳಿವೆ ಇದನ್ನೆಲ್ಲ ಓದಿ ನನಗೊಂದು ಪ್ರಚೋದನೆ ಸಿಕ್ತು ಅಂತ ಅನಿಸಿದ್ರಿಂದ ಇದನ್ನೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ ಕೊನೆಗೆ ಬೀಚಿಯವರು ಹೇಳಿದ್ದು ಸರಿಯಾಗಿದೆ ಸೃಷ್ಟಿ ಏನಪ್ಪ ಯಾರು ಬೇಕಾದರೂ ಮಾಡಬಹುದು ಆದರೆ ಹೆಸರಿಡುವುದು ಮಾತ್ರ ಬಹುದೊಡ್ಡ ಕೆಲಸ ಅಂತ ಹೇಳಿ ಈ ಒಂದು ಪ್ರಬಂಧವನ್ನು ಲೇಖಕರು ಮುಗಿಸ್ತಾರೆ ಇದು ಅತ್ಯಂತ ಇಷ್ಟವಾಗಿರುವಂತಹ ಓದು ಆಗಿತ್ತು ಧನ್ಯವಾದಗಳು